ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 354 ಅವರು ವಿಶ್ವಾಸದಲ್ಲಿ ಮತ್ತು ವಿಧೇಯತೆಯಲ್ಲಿ ನೆಲೆಗೊಂಡಿರುವವರೆಗೂ ದೇವರ ಆಶೀರ್ವಾದಗಳು ನಿಶ್ಚಿತವಾಗಿವೆ. ಆದುದರಿಂದ ಯಾವುದೇ ಕೆಡುಕುಗಳು ಅವರಿಗೆ ಹಾನಿ ಉಂಟು ಮಾಡುವ ಎಲ್ಲಾ ಸಂಗತಿಗಳಿಂದ ರಕ್ಷಣೆ ಹೊಂದುವಂತೆ ಅವರನ್ನು ಗುಪ್ತವಾಗಿಟ್ಟಿರುವ ವಾಸಸ್ಥಳದ ಬಳಿಗೆ ಬರಲಾರವು. ಆದರೂ ಈ ಆತ್ಮಿಕ ಸಂಬಂಧಗಳ ಬಗ್ಗೆ ಅವರ ಮೆಚ್ಚುಗೆ ನಿರಂತರವಾದ ಪರೀಕ್ಷೆಗೆ ಒಳಗಾಗುತ್ತದೆ. ಸ್ವಾಭಾವಿಕವಾಗಿರುವುಗಳಿಗಿಂತ ಆತ್ಮಿಕವಾಗಿರುವುಗಳನ್ನು ಹೆಚ್ಚಾಗಿ ಮೆಚ್ಚಿಕೊಳ್ಳುತ್ತಾರೋ ಇಲ್ಲವೋ ಎಂಬುದರ ಬಗ್ಗೆ ನಿರಂತರವಾಗಿ ಪರೀಕ್ಷಿಸಲ್ಪಡುತ್ತಾರೆ. ಆದುದರಿಂದ ನೂತನ ಸೃಷ್ಟಿಗಳ ಲೌಕಿಕ ತ್ಯಾಗಗಳು ಪರಿಪೂರ್ಣಗೊಂಡ ಮೇಲೆ ಅಂತಿಮವಾಗಿ ಅವರು ಪರಿಪೂರ್ಣವಾಗಿ ಆತ್ಮಿಕ ವಿಷಯಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಅನುಸರಿಸಿ ಸಂತೋಷಿಸುತ್ತಾರೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಗಳು ತಮಗೆ ಅನೇಕ ತೀವ್ರತರ ಪರೀಕ್ಷೆಗಳಿವೆ ಎಂದು ಕಂಡುಕೊಳ್ಳುವಾಗ ಯಾವ ದೆಸೆಯಲ್ಲಿ ಅವುಗಳನ್ನು ತಮಗೆ ಬರುತ್ತವೆ ಎಂದು ಅವರು ಅವುಗಳನ್ನು ನಿಷ್ಠಾವಂತಿಕೆಯ ನಿದರ್ಶನಗಳನ್ನಾಗಿ ಪರಿಗಣಿಸಿಕೊಳ್ಳಬೇಕು. ದೇವರು ತಮ್ಮನ್ನು ತನ್ನ ಮಕ್ಕಳೆಂದು ಪರಿಗಣಿಸುವ ಕುರುಹುಗಳೆಂದು ಮತ್ತು ಅವರನ್ನು ಅವರ ಒಡಂಬಡಿಕೆಯ ಸಂಬಂಧದ ಮೇರೆಗೆ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದೆಂದು ಅವರುಗಳನ್ನು ಸಿದ್ಧಪಡಿಸುವುದೂ ಆಗಿದೆ ಎಂದು ತಿಳಿದುಕೊಳ್ಳಬೇಕು. ಆದುದರಿಂದ ದೇವರು ಅಂತಹವರಿಗೆ ದುರ್ದಶೆಗಳನ್ನುಂಟು ಮಾಡಲು ಅನುಮತಿಸುವುದಾದರೆ ಲೋಕಕ್ಕೆ ಸಂಭವಿಸುವಂತೆ ಅವುಗಳು ತಮಗೂ ಸಂಭವಿಸುತ್ತದೆಂದು ತಿಳಿಯದಿರಲಿ. ಈ ಲೋಕವು ಮರಣದ ದಂಡನೆಯಲ್ಲಿದೆ ಮತ್ತು ಅನೇಕ ಆಕಸ್ಮಿಕಗಳು ಮತ್ತು ಬದಲಾವಣೆಗಳಿಗೆ ತುತ್ತಾಗಲಿದೆ. ಇವುಗಳೊಂದಿಗೆ ನಮ್ಮ ಕರ್ತನು ಮಾಡುವಂಥದ್ದು ಯಾವುದೂ ಇಲ್ಲ. ಇದನ್ನು ನಮ್ಮ ಕರ್ತನು ಸಿಲೋವಿನಲ್ಲಿ ಬುರುಜು ಬಿದ್ದು ಸತ್ತ ಆ 18 ಮಂದಿ ಯೆರೂಸಲೇಮಿನಲ್ಲಿ ವಾಸವಾಗಿರುವ ಮತ್ತು ಪಿಲಾತನು ಗಲೀಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನು. ಇವರು ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ಲೂಕ 13:4 ಎಂದು ಹೇಳುವುದರ ಮೂಲಕ ನಿಮಗೆ ವಿವರಿಸಿದ್ದಾನೆ. ಲೂಕ 13:1-5 ದೇವರ ಮನುಷ್ಯರ ಕೋಪ ಮತ್ತು ಸೈತಾನನ ಕ್ರೋಧ ಇವೆರಡನ್ನು ಮಾನವ ಲೋಕದ ಕೆಲವೊಂದು ಇತಿಮತಿಗಳಿಗನುಸಾರವಾಗಿ ಅನುಮತಿಸುತ್ತಾನೆ. ಆದರೆ ಆತನು ಆಯ್ದುಕೊಂಡ ಸಭೆಯ ವಿಷಯದಲ್ಲಿ ಇದು ಭಿನ್ನವಾಗಿದೆ. ಆತ್ಮಿಕ ರೀತಿಯಲ್ಲಿ ಅವರಿಗೆ ಏನೂ ಸಂಭವಿಸದು. ಕರ್ತನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸುವುದಿಲ್ಲ. ಕೀರ್ತನೆ 116:15 ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ಮತ್ತಾಯ 10:30 ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ಪಿಲಾತನು ಯೇಸುವನ್ನು, ನನ್ನ ಸಂಗಡಲೂ ನೀನು ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗುಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಪ್ರಶ್ನಿಸುವಾಗ ಯೇಸು, ಮೇಲಿನಿಂದ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಎಂದು ಉತ್ತರ ಕೊಡುತ್ತಾನೆ. ಯೋಹಾನ 19:10 ಕ್ರಿಸ್ತನ ದೇಹದ ಪ್ರತಿಯೊಂದು ಸದಸ್ಯರ ಬಗ್ಗೆಯೂ ಅವರು ನೂತನ ಸೃಷ್ಟಿಗಳಾಗಿ ಆತ್ಮನಿಂದ ಜನಿಸಿದ ಕ್ಷಣದಿಂದ ಇದು ನಿಜವಾಗಿದೆ. ನೂತನ ಸೃಷ್ಟಿಗಳಿಗೆ ಹತ್ತಿರ ಹೊಂದಿಕೊಂಡಿರುವ ಕೆಲವರ ಜೀವಿತ ಹಾಗೂ ಹಿತಾಸಕ್ತಿಯುಳ್ಳವರಿಗೂ ಕೆಲವೊಮ್ಮೆ ದೈವ ಕೃಪೆ ವ್ಯಾಪಿಸುತ್ತದೆ ಎಂದು ನಂಬಲು ನಮಗೆ ಎಲ್ಲ ಕಾರಣಗಳುಂಟು. ಹಾಗಾದರೆ ನೂತನ ಸೃಷ್ಟಿಗಳು ಘೋರವಾದ ಪರೀಕ್ಷೆಗಳನ್ನು ಅನುಭವಿಸುವುದಾದರೆ ಇವುಗಳನ್ನು ವಿಚಿತ್ರವಾದವುಗಳೆಂದು, ಯಾವುದೋ ಅಪರೂಪದ ಸಂಗತಿಗಳು ನಮಗಾಗುತ್ತಿವೆ ಎಂದು ಆಲೋಚಿಸಬಾರದು. ಆದರೆ ಅನುರೂಪವಾದ ಪರೀಕ್ಷೆಗಳು ಕ್ರಿಸ್ತನ ಶರೀರದ ತಲೆಯಿಂದ ಕಾಲಿನವರೆವಿಗೂ ಎಲ್ಲಾ ಸದಸ್ಯರುಗಳಿಗೂ ಉಂಟಾಗುತ್ತದೆ. ಇದು ಕಾಲಿನ ವರ್ಗದ, ಅಂದರೆ ಫೀಟ್ ಕ್ಲಾಸ್ ಕಡೆಯ ಸದಸ್ಯನು ಪರೀಕ್ಷೆಗೊಳಗಾಗಿ ಹೊಳಪು ಪಡೆದು ಅಂಗೀಕರಿಸಲ್ಪಟ್ಟು ಮಹಿಮೆ ಹೊಂದುವವರೆವಿಗೂ ನೆರವೇರುತ್ತಲೇ ಇರುತ್ತದೆ. ನಂತರದಲ್ಲಿ ಇವರು ವಿರೋಧ ಸ್ವಭಾವಕ್ಕೆ ಒಳಗಾಗುವುದಾದರೆ ಮನೆಯಲ್ಲಿಯವರು, ಹಿಂದಿನ ಸ್ನೇಹಿತರುಗಳಿಂದಲೂ, ನೆರೆಹೊರೆಯವರಿಂದಲೂ ಅಥವಾ ನಾಮಾಂಕಿತ ಸಭೆಯವರಿಂದಲೂ ಕಾನೂನು ಕ್ರಮಗಳಿಗೆ ತುತ್ತಾಗುವುದಾದರೆ ಅಥವಾ ಅವುಗಳು ಆರ್ಥಿಕ ಮುಗ್ಗಟ್ಟಿನ ಅಥವಾ ಬಡತನದ ರೂಪದಲ್ಲಿ ಬರುವುದಾದರೆ ಅಥವಾ ಅವುಗಳು ಕಾಯಿಲೆಗಳ, ವೇದನೆಗಳ ಮತ್ತು ದೈಹಿಕ ಅವಘಡ ಮುಂತಾದ ಸ್ವಭಾವದಲ್ಲಿ ಬರುವುದಾದಲ್ಲಿ ಅದು ಹಾಗೆಯೇ ಇರಲಿ. ದೇವಜನರು ಅವರ ಎಲ್ಲ ಹಿತಾಸಕ್ತಿಗಳ ಬಗ್ಗೆ ದೇವರ ಪ್ರೀತಿ, ದೈವಯುಕ್ತ ಪಾಲನೆ ಇವುಗಳ ಬಗ್ಗೆ ತೃಪ್ತರು, ಪ್ರಜ್ಞಾವಂತರೂ ಆಗಿರತಕ್ಕದ್ದು. ಈ ಬಗ್ಗೆ ಸಂಪೂರ್ಣವಾದ ಭರವಸೆ ಹೊಂದಿರುವುದು ನಂಬಿಕೆಯ ಪರೀಕ್ಷೆಯ ಒಂದು ಭಾಗವಾಗಿದೆ. ನಾವುಗಳು ದೇವರ ಮಕ್ಕಳು,
ಆತನ ಬಾಧ್ಯಸ್ಥರು ಎಂದು ದೇವರಿಂದ ಭರವಸೆ ಪಡೆಕೊಳ್ಳುವುದು ಮತ್ತು ದೇವರ ಕಣ್ತಪ್ಪಿಸುವಿಕೆ ಬಗ್ಗೆ ತಿಳಿಸಲ್ಪಡುವುದು ಇದೇ ಸಮಯದಲ್ಲಿ ಸಂಕಟಗಳಿಗೆ ತುತ್ತಾಗಲು ಅನುಮತಿಸಿ ಅವುಗಳನ್ನು ಕೇವಲ ನೋಟದಲ್ಲಿ ಮಾತ್ರವಲ್ಲ ವಿಶ್ವಾಸದಲ್ಲಿ ನಡೆಯಬೇಕಾದವರು ಅಂತಿಮವಾಗಿ ಜಯಶಾಲಿಗಳೆಂದು ಅಂಗೀಕರಿಸಲ್ಪಡಬೇಕಾದರೆ ಉಂಟಾಗುವ ವಿಶ್ವಾಸದ ಕಠಿಣ ಪರೀಕ್ಷೆಗಳಿವೆ. ಆದುದರಿಂದ ನಾವು ನಮಗೆ ದೈವಯುಕ್ತವಾಗಿ ಒದಗಿ ಬರುವ ಯಾವುದೇ ಲಾಭ ಅಥವಾ ತೊಂದರೆಗಳನ್ನು ಪ್ರೀತಿ ನಂಬಿಕೆ ಮತ್ತು ಭರವಸೆಯೊಂದಿಗೆ ಪಡೆದುಕೊಳ್ಳೋಣ ಮತ್ತು ಅವುಗಳಿಗಿಂತ ಪಾಠ ಕಲಿತುಕೊಂಡು ಲಾಭ ಹೊಂದಿಕೊಳ್ಳೋಣ. ಪರಲೋಕ ಮತ್ತು ಲೌಕಿಕವಾದಂತಹ ಜೀವನದ ಎಲ್ಲ ಹಿತಾಸಕ್ತಿಗಳಲ್ಲಿ ದೈವ ಪಾಲನೆಯ ಗ್ರಹಿಕೆಯು ನಮ್ಮನ್ನು ನಮ್ಮ ಐಹಿಕ ಮತ್ತು ಪರಲೋಕದ ಸಂಗತಿಗಳಲ್ಲಿ ಯಾವುದೇ ಉದಾಸೀನತೆಗೆ ನಡೆಸಕೂಡದು. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಸಾಮಾಜಿಕ ಆರ್ಥಿಕ ಮತ್ತು ನಮ್ಮ ಆರೋಗ್ಯದ ವಿಷಯಗಳಲ್ಲಿ ಎಲ್ಲ ಸೌಕರ್ಯಗಳು ಅವಕಾಶಗಳು ಮತ್ತು ಜವಾಬ್ದಾರಿಗಳಲ್ಲಿ ನಾವು ಮನೆ ವಾರ್ತೆಯವರಾಗಿದ್ದೇವೆ ಎಂಬುದನ್ನು ಮರೆಯಬಾರದು ಎಂಬುವಂಥದ್ದೇ.